ಶುಭೋದಯ ಮಕ್ಕಳ, ಎಲ್ಲರಿದ್ದೀರಾ ಮಕ್ಕಳ? ನಾವು ಪ್ರತಿದಿನ ಒಂದಲ್ಲ ಒಂದು ರೀತಿಯಾದ ಪ್ರಾಣಿ ಅಥವಾ ಪಕ್ಷಿಗಳನ್ನ ನೋಡ್ತಾ ಇದ್ವಿ. ಸ್ಕೂಲಿಗೆ ಬರ್ಬೇಕಾದಾಗಿರ್ಬೋದು ಅಥವಾ ಹೊರಗಡೆ ಪಾರ್ಕ್ ಆಡ್ಲಿಕ್ಕೆ ಹೋದಾಗಿರ್ಬಹುದು, ನೀವು ಪ್ರತಿ ಒಂದಲ್ಲ ಒಂದು ಪ್ರಾಣಿ ನೋಡ್ತೀರಾ. ಹಸು, ಕುರಿ, ನಾಯಿ, ಬೆಕ್ಕು, ಈ ತರ ಪ್ರಾಣಿಗಳನ್ನ, ಕಾಗೆ, ಗೂಬಿ, ಪಾರಿವಾಳ, ಈ ತರ ಪಕ್ಷಿಗಳನ್ನು ಸಹ ನೀವು ನೋಡಿರ್ತೀರಾ. ಈ ದಿನ ಮಕ್ಕಳು ನಾವು ಇರುವೆ ಹಾಗೂ ಪಾರಿವಾಳ ಎಂಬ ಪಾಠವನ್ನು ಅಭ್ಯಾಸ ಮಾಡೋಣ. ಏನೋ ಒಂದು ಕತೆ ಮಕ್ಕಳ ಇದನ್ನು ಕೇಳಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಫಸ್ಟ್ ಅನ್ಕೊತೀನಿ, ನೋಡ್ಕೊಳ್ಳಿ. ನದಿಯ ದಡದ ಮೇಲೆ ಇರುವೆಯೊಂದು ಹರಿದಾಡುತ್ತಿತ್ತು. ಜೋರಾದ ಗಾಳಿ ಬೀಸಿದ್ದರಿಂದ ಅದು ನೀರಿಗೆ ಬಿತ್ತು. ಎಷ್ಟು ಪ್ರಯತ್ನಿಸಿದರೂ ದಡಕ್ಕೆ ಬರಲು ಸಾಧ್ಯವಾಗಲಿಲ್ಲ. ದಡದ ಮೇಲಿರುವ ಮರದಲ್ಲಿ ಕುಳಿತ ಪಾರಿವಾಳವು ಇದನ್ನು ನೋಡಿತು. ಇರುವೆಯ ಸ್ಥಿತಿಯನ್ನು ಕಂಡು ಅದರ ಮೇಲೆ ಕಲಿಕರ ಉಂಟಾಗಿತ್ತು. ಅದು ಕೂಡಲೇ ತನ್ನ ಕೊಕ್ಕಿನಿಂದ ಒಂದು ಎಲೆಯನ್ನು ಕಚ್ಚಿಕೊಂಡು ಬಂದು ಇರುವೆಯ ಬಳಿ ಇಳಿಯಿತು. ಇರುವೆಯು ಆ ಎಲೆಯ ಮೇಲೆ ಕುಳಿತಾಗ ಪಾರಿವಾಳವು ಎಲೆಯನ್ನು ತಂದು ದಡದ ಮೇಲೆ ಬಿಟ್ಟಿತು. ತನ್ನ ಪ್ರಾಣವನ್ನು ಉಳಿಸಿದ ಪಾರಿವಾಳಕ್ಕೆ ಇರುವೆ ಕೈ ಮುಗಿಯಿತು. ಇನ್ನೊಂದ್ಸರಿ ಓದ್ತೀನಿ ನೋಡಿ ಮಕ್ಕಳ, ನೋಡ್ಕೊಳ್ಳಿ. ಯಾಕೆ ಎರಡು ಸರಿ ಓದ್ತೀನಿ ಅಂದ್ರೆ ನಿಮ್ಗೂ ಸಹ ನೀವು ಓದೋದನ್ನ ಕಲಿಬೇಕು ಅಂತ. ಸರಿನಾ? ನಿಮ್ಮ ಮನೆಯ ಪಠ್ಯ ಪುಸ್ತಕ ಇದೆಯಲ್ವಾ, ನೋಡ್ಕೊಳ್ಳಿ. ನಾನು ಓದಾದ್ಮೇಲೆ ನೀವು ಸಹ ಒಂದ್ಸರಿ ಓದ್ಬೇಕು. ನದಿಯ ದಡದ ಮೇಲೆ ಇರುವೆಯೊಂದು ಹರಿದಾಡುತ್ತಿತ್ತು. ಜೋರಾದ ಗಾಳಿ ಬೀಸಿದ್ದರಿಂದ ಅದು ನೀರಿಗೆ ಬಿತ್ತು. ಎಷ್ಟು ಪ್ರಯತ್ನಿಸಿದರೂ ದಡಕ್ಕೆ ಬರಲು ಸಾಧ್ಯವಾಗಲಿಲ್ಲ. ದಡದ ಮೇಲಿರುವ ಮರದಲ್ಲಿ ಕುಳಿತ ಪಾರಿವಾಳವು ಇದನ್ನು ನೋಡಿತು. ಇರುವೆಯ ಸ್ಥಿತಿಯನ್ನು ಕಂಡು ಅದರ ಮೇಲೆ ಕಲಿಕರ ಉಂಟಾಯಿತು. ಅದು ಕೂಡಲೇ ತನ್ನ ಕೊಕ್ಕಿನಿಂದ ಒಂದು ಎಲೆಯನ್ನು ಕಚ್ಚಿಕೊಂಡು ಬಂದು ಇರುವೆಯ ಬಳಿ ಇಳಿಯಿತು. ಇರುವೆಯು ಆ ಎಲೆಯ ಮೇಲೆ ಕುಳಿತಾಗ ಪಾರಿವಾಳವು ಎಲೆಯನ್ನು ತಂದು ದಡದ ಮೇಲೆ ಬಿಟ್ಟಿತು. ತನ್ನ ಪ್ರಾಣವನ್ನು ಉಳಿಸಿದ ಪಾರಿವಾಳಕ್ಕೆ ಇರುವೆ ಕೈ ಮುಗಿಯಿತು. ಮಕ್ಕಳ, ನದಿಯ ದಡದ ಮೇಲೆ ಇರುವೆಯನ್ನು ಹರಿದಾಡುತ್ತಿತ್ತು. ಹರಿದಾಡುವಂತಂದ್ರೆ ಮಕ್ಕಳ ಓಡಾಡುವ ದಡ ದಡ ಅಂದ್ರೆ ದಂಡೆ, ಹರಿದಾಡುವಂತೆ ಓಡಾಡಿತು. ಇರುವೆ ಎಲ್ಲರೂ ಇರುವೆ ನೋಡಿದ್ರೆ ಪುಟಾಣಿಯಾಗಿರ ಒಂದು ಪ್ರಾಣಿ ಜೀವಿ. ಅದು ಅದೇ ಮಾಡುತ್ತೆ, ಒಂದ್ಸರಿ ನದಿಯ ದಡದಲ್ಲಿ ಏನಾಗುತ್ತೆ, ಓಡಾಡ್ತಾ ಇರುತ್ತೆ. ಇರುವೆ ಸುಮ್ಮನೆ ಕೂತ್ಕೊಂಡಿರುತ್ತೆ ಮಕ್ಕಳ, ಇಲ್ಲಲ್ಲ. ಅದು ಚುರುಕುವಾದ ಚುರುಕಾಗಿರುವಂತ ಜೀವಿ, ಯಾವಾಗಲೂ ಸಹ ಚಟುವಟಿಕೆಯಿಂದ ಕೂಡಿರುತ್ತೆ. ಎಲ್ಲರ ಆಹಾರ ಇದ್ರೆ ಅದನ್ನ ಹುಡುಕಿ ಅದನ್ನೇನ್ ಮಾಡುತ್ತೆ, ಸಂಗ್ರಹಿಸಿಕೊಳ್ಳುತ್ತೆ. ಈ ಮಳೆಗಾಲ ಚಳಿಗಾಲ ಮತ್ತೆ ಬಂದಾಗ ಏನ್ ಮಾಡ್ಬೇಕು, ಅದಕ್ಕೆ ಎಲ್ಲೂ ಆಹಾರ ಸಿಗೋದಿಲ್ಲ. ಅದನ್ನೇನ್ ಮಾಡುತ್ತೆ, ಯಾವಾಗಲೂ ಸಹ ಆಹಾರ ಸಿಕ್ಕಷ್ಟು ಅದನ್ನ ಸಂಗ್ರಹಿಸಿಟ್ಕೊಂಡಿರುತ್ತೆ. ಮಳೆ ಮತ್ತೆ ಚಳಿಗಾಲ ಬಂದಾಗ ಅದನ್ನ ಉಪಯೋಗಿಸ್ಕೊಳ್ಳುತ್ತೆ. ಅಂತ ಇರುವೆ ಏನ್ ಮಾಡ್ತಿರುತ್ತೆ, ನದಿಯ ದಡದಲ್ಲಿ ಏನ್ ಮಾಡ್ತಿರುತ್ತೆ, ಓಡಾಡ್ತಿರುತ್ತೆ, ಅಲ್ಲಾಡ್ತಿರುತ್ತೆ. ಹಾಗೇನಾಗುತ್ತೆ ಅಂದ್ರೆ ಜೋರಾದ ಗಾಳಿ ಬೀಸಿದ್ದರಿಂದ ಅದು ನೀರಿಗೆ ಬಿತ್ತು. ನದಿಯ ದಡದಲ್ಲಿ ಏನಾಗುತ್ತೆ, ಹರಿ ನಡ್ಬೇಕಾದ್ರೆ ಅಲ್ಲಿ ಗಿಡ ಮರಗಳೆಲ್ಲ ಸಾಮಾನ್ಯವಾಗಿ ನದಿಯ ದಡದಲ್ಲಿ ಏನಾಗುತ್ತೆ, ಗಿಡ ಮರಗಳು ಜಾಸ್ತಿ ಇದ್ದೇ ಇರುತ್ತೆ. ಜೋರಾದ ಗಾಳಿ ಬರುತ್ತಾ ಅವಾಗ ಪಾಪ ಸಣ್ಣ ಇರುತ್ತಲ್ವ, ಏನಾಗುತ್ತೆ ನೀರಿಗೆ ಬಿದೋಗ್ಬಿಡುತ್ತೆ. ನೀರಿಗೆ ಬಿದ್ದ ತಕ್ಷಣ ಏನಾಗುತ್ತೆ, ಅದಕ್ಕೆ ನಿರ್ಬರಕ್ಕಾಗುತ್ತಾ ಆಗೋದಿಲ್ಲ. ಏನಾಗುತ್ತೆ ನೋಡೋಣ. ನೀವು ಎಷ್ಟೇ ಪ್ರಯತ್ನಿಸಿದರೂ ದಡಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಪಾಪ ಪುಟಾಣಿರುವ ನೀರು ಬಿದ್ದೋಗಿದೆ, ಎಷ್ಟೇ ಪ್ರಯತ್ನ ಮಾಡ್ತಾ ಇದ್ದೇನೋ, ನೀರಿಗೆ ಒಂದು ದಡ ಬರಲು ಸಾಧ್ಯವಾಗ್ತಾನೆ ಇಲ್ಲ, ಬಿಡದೇ ಇದೆ.
ಅವ್ಯವಸ್ಥೆ. ಅವಸ್ಥೆ ಅಂದ್ರೆ ಆ ಇರುವೆ ಅವಸ್ಥೆ ನೋಡಿ ಒದ್ದಾಡ್ತಾ ಇದೆ ಮೇಲ್ಗಡೆ ಬರ್ಲಿಕ್ಕೆ, ಎಲ್ಲರಾದ ಮೇಲ್ಗಡೆ ಬರ್ಲಿಕ್ಕೆ ಒದ್ದಾಡ್ತಾ ಇದೆ, ಬರ್ಲಿಕ್ಕೆ ಆಗ್ತಾ ಇಲ್ಲ. ಅದು ಆ ಅವಸ್ಥೆ ನೋಡ್ಬಿಟ್ಟು ಪಾರಿಗಳಲ್ಲಿ ಕನಿತಾರೆ. ಕನಿತಾರೆ ಅಂದ್ರೆ ಕರುಣೆ, ಅಯ್ಯೋ ಪಾಪ ನನಗೆ ಯಾರಿಗಾದ್ರೂ ಅದೇನಾದ್ರೆ ಇದು ಪಾಪ ಅಂತೀವಲ್ವ, ಹಾಗೆ ಪಾರಿವಾಳೆ ಮತ್ತೆ ಆ ಇರುವೆ ಸ್ಥಿತಿ ನೋಡ್ಬಿಟ್ಟು ಕನಿತಾರ ಉಂಟಾಗುತ್ತಂತ. ಅಯ್ಯೋ ಪಾಪ ಇಷ್ಟು ಕಷ್ಟ ಪಡ್ತಾ ಇದೆ ಎಲ್ಲ ಅದನ್ನ ಬರಕ್ಕೆ ಅಂತೇಳಿ ಅದೇ ಕನಿತಾರ ಉಂಟಾಗುತ್ತಂತೆ. ಅದು ಕೂಡಲೇ ತನ್ನ ಕೊಕ್ಕಿನಿಂದ ಒಂದು ಎಲೆಯನ್ನು ಕಚ್ಚಿಕೊಂಡು ಬಂದು ಇರುವೆಯ ಬಳಿ ಇಳಿಯಿತು. ಕೊಕ್ಕಿನಿಂದ ಅಂದ್ರೆ ಮಕ್ಕಳು ಎಲ್ಲ ನೋಡಿದ್ರಲ್ಲ, ಬಾಳಿಬಾಳ ಅಥವಾ ಕಾಗಿ ಗುಬ್ಬಿಗಳು ಈ ತರ ಕೊಕ್ಕಿ ಇರುತ್ತೆ. ಆ ಕೊಕ್ಕಿನಿಂದ ಏನ್ ಮಾಡ್ದಂತೆ ಒಂದು ಎಲೆ ಅಂತ ಒಂದು ಎಲೆ ಕಸ್ಕೊಂಡು ಬಂದ್ಬಿಟ್ಟು ಆ ಇರುವೆಯ ಹತ್ರ ಇರುವೆ ನೀರಲ್ಲಿ ಒದ್ದಾಡ್ತಿದ್ದಾರ ಆ ಇರುವೆಯ ಬಳಿ ಬಂದು ಇಳಿಯುತ್ತಂತೆ. ಇರುವೆಯು ಆ ಎಲೆಯ ಮೇಲೆ ಕುಳಿತಾಗ ಪಾರಿವಾಳವು ಎಲೆಯನ್ನು ತಂದು ದಡದ ಮೇಲೆ ಬಿಟ್ಟಿತ್ತು. ಪಾರಿವಾಳ ಏನ್ ಮಾಡ್ತು, ತನ್ನ ಕೊಕ್ಕಿನಿಂದ ಎಲೆ ಕಸ್ಕೊಂಡೋಗಿ ಇರುವೆ ಹತ್ರ ಇಳಿಯುತ್ತೆ. ಅವಾಗ ಇರುವೆ ಪಡುತ್ತೆ ಆ ಎಲೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಅಲ್ವಾ. ಆ ಎಲೆ ಮೇಲೆ ಬಂದು ಕೂತ್ಕೊಂಡ ತಕ್ಷಣ ಏನಾಗುತ್ತೆ, ಪಾರಿವಾಳ ಆ ಎಲೆ ಕಸ್ಕೊಂಡು ಬಂದ್ಬಿಟ್ಟು ನದಿಯ ದಡದಲ್ಲಿ ಬಿಡುತ್ತೆ. ನದಿಯ ದಡದ ಮೇಲೆ ಬಿಟ್ಟಿತ್ತು. ತನ್ನ ಪ್ರಾಣವನ್ನು ಉಳಿಸಿದ ಪಾರಿವಾಳಕ್ಕೆ ಇರುವೆ ಕೈ ಮುಗಿಯಿತು. ನೋಡಿ ಎಷ್ಟು ಕೃತಜ್ಞತ ಭಾವನೆ ಇದೆ ಇರುವೆಗೆ. ಇರುವೆ ಮಾಡುತ್ತೆ ತನ್ನ ಪ್ರಾಣ ಪಾರಿವಾಳ ತನ್ನ ಪ್ರಾಣ ಉಳಿಸಿದಂತೆ ಹೇಳಿ ಕೈ ಮುಗಿದು ನಮಸ್ಕಾರ ಮಾಡ್ತಂತೆ. ನಮಸ್ಕಾರ ಕೈ ಮುಗಿದು ಇರುವೆ ಕೈ ಮುಗಿದು ಕೈ ಮುಗಿದು ನಮಸ್ಕಾರ ಮಾಡುತ್ತೆ, ನನ್ನ ಪ್ರಾಣವನ್ನು ಉಳಿಸಿದ್ಯಾ ಅಂತ ಹೇಳಿ ಅದಕ್ಕೆ ಪಾರಿವಾಳಕ್ಕೆ ಕೈ ಮುಗಿದು ನಮಸ್ಕಾರ ಮಾಡುತ್ತಂತೆ. ಮಕ್ಕಳ ಈಗಿನ ಗೃಹಪಾಠ ಏನು ಅಂತಂದ್ರೆ, ನೀವು ಈ ನದಿಯ ಇಲ್ಲಿಂದ ನದಿಯ ದಡಗಳಿಂದ ಈ ಪಾರಿವಾಳಕ್ಕೆ ಇರುವೆ ಕೈ ಮುಗಿಯಿತು ಇಲ್ಲಿವರೆಗೂ ಒಂದು ಸಾರಿ ನೀವು ಬರಿಬೇಕು. ಮಕ್ಕಳ ಕನ್ನಡ ಡಬಲ್ ಎರಡು ಡೈರಿಯಲ್ಲ, ಆ ಪೇಜಲ್ಲಿ ನೀವು ಆ ಬುಕ್ನ ಒಂದಿಟ್ಟು ಅದನ್ನ ಬರಿಬೇಕು. ಹ್ಯಾಂಡ್ ರೈಟಿಂಗ್ ನೀಟಾಗಿ ಇರಬೇಕು. ಇದನ್ನೇ ಕಾಪಿ ರೈಟ್ ಅಂದ್ಕೊಂಡು ಕಾಪಿ ರೈಟಿಂಗ್ ಅಂತ ಅಂದ್ಕೊಂಡು ನದಿಯ ಇಲ್ಲಿವರೆಗೂ